ಬಡ ರಾಜಕೀಯ ತೀವ್ರಗೊಳ್ತಾ ಇದೆ, ಇದನ್ನ ನೋಡಿ ನೋಡಿ ಸೈಲೆಂಟ್ ಆಗ್ತಾ ಇದೆ ಹೈಕಮಾಂಡ್. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಒಂದು ಕಡೆ, ಬಿಜೆಪಿ ತಳ್ಳುರಿಯಿಂದ ಧಗ ಧಗ ಅಂತ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಧ್ವನಿ ತೆಗೆದು ಈಗ ಬಿಜೆಪಿಗೆ ಮುಖಭಂಗ ಮಾಡ್ತಿದ್ದಾರೆ. ಒಂದು ಕಡೆ ಪಣ ಕಿತ್ತಾಟ, ಇನ್ನೊಂದು ಕಡೆ ಪಟ್ಟಾಭಿಷೇಕ ಲೇಟ್ ಆಗ್ತಾ ಇದೆ. ವಿಪಕ್ಷ ನಾಯಕನ ನೇಮಕ ಕುರಿತು ಕಾಂಗ್ರೆಸ್ ವ್ಯಂಗ್ಯವಾಡ್ತಾ ಇದೆ. ಇನ್ನೂ ಕೂಡ ಬಿಜೆಪಿಯಿಂದ ವಿಪಕ್ಷ ನಾಯಕನನ್ನ ಆಯ್ಕೆ ಮಾಡಿ ಟ್ವೀಟ್ ಮೂಲಕ ಕೇಸರಿ ಕಲಿಗಳ ಕಾಲೆಲ್ಲಿದೆ ಕಾಂಗ್ರೆಸ್ ಸರ್ಕಾರ. ಈಗ ಕಾಂಗ್ರೆಸ್ಗೆ ಒಂದು ಅಸ್ತ್ರ ಸಿಕ್ಕಿದೆ. ಇನ್ನೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಈಗಾಗಲೇ ಹತ್ತತ್ರ ಒಂದೂವರೆ ತಿಂಗಳಾಗಿದೆ. ಇನ್ನೂ ಕೂಡ ಬಿಜೆಪಿ ನಾಯಕರು ವಿರೋಧ ಪಕ್ಷದ ನಾಯಕನನ್ನ ಆಯ್ಕೆನೆ ಮಾಡಿಲ್ಲ, ಅದ್ರ ಬಗ್ಗೆ ಸುಳಿವು ಕೂಡ ಬಿಟ್ಕೊಡ್ತಾರೆ. ಹಾಗಾಗಿ ಈಗ ಒಂದು ಅಸ್ತ್ರ ಸಿಕ್ಕಿದೆ, ವಿಪಕ್ಷ ನಾಯಕನ ಹೆಸರನ್ನ ಇಟ್ಕೊಂಡು ವ್ಯಂಗ್ಯ ಮಾಡ್ತಿದ್ದಾರೆ. ಹಾಗಾದ್ರೆ ಏನಾಗಬಹುದು? ಆಯ್ಕೆ ಮಾಡೋದಿಲ್ವಾ? ಹಾಗಾದ್ರೆ ಬಿಜೆಪಿಯ ನಾಯಕರು ಈಗಾಗಲೇ ಗಮನಿಸ್ತಾ ಇದ್ದೀರಿ, ವಿರೋಧ ಪಕ್ಷದ ನಾಯಕನನ್ನ ಆಯ್ಕೆ ಮಾಡೋದಿಲ್ವಾ ಅಂತ ಕಾಂಗ್ರೆಸ್ ಸರ್ಕಾರ ಟ್ವೀಟ್ ಮೂಲಕವೇ ಬಿಜೆಪಿಗೆ ಟಾಂಗ್ ಅನ್ನ ನೀಡ್ತಾ ಇದೆ. ಈಗಾಗಲೇ ವಿಪಕ್ಷ ನಾಯಕನ ನೇಮಕ ಕುರಿತು ಕಾಂಗ್ರೆಸ್ ವ್ಯಂಗ್ಯವಾಡಿದೆ. ಟ್ವೀಟ್ ಗಮನಿಸ್ತಾ ಇದ್ದೀರಿ, ವಿರೋಧ ಪಕ್ಷದ ನಾಯಕರೊಬ್ರು ಬೇಕಾಗಿದ್ದಾರೆ ಸಂವಿಧಾನಕ್ಕೆ, ಪ್ರಜಾಪ್ರಭುತ್ವ ಅರಿತವರು ಬೇಕಾಗಿದ್ದಾರೆ, ಸಿಡಿಗೆ ತಡೆ ತರುವವರು ಬೇಕಾಗಿದ್ದಾರೆ, ಭ್ರಷ್ಟಾಚಾರಿ ಅಲ್ಲದವರು ಬೇಕಾಗಿದ್ದಾರೆ, ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಪದವಿ ಪಡೆದಿರುವವರು ಬೇಕಾಗಿದ್ದಾರೆ. ಎಸ್, ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಪದವಿ ಪಡೆದಿರುವವರು ಬೇಕಾಗಿದ್ದಾರೆ, ತೂಕದ ಮಾತಿನ ವಿಪಕ್ಷ ನಾಯಕ ಬೇಕಾಗಿದ್ದಾರೆ. ಹೀಗಂತ ಟ್ವೀಟ್ ಮೂಲಕ ರಾಜ್ಯ ಬಿಜೆಪಿಗರ ಕಾಲನ್ನ ಎಳೆದಿದೆ ಕಾಂಗ್ರೆಸ್. ಹೊರತಾಗಿ ಈಗ ಗಮನಿಸ್ತಾ ಇದ್ದೀರಿ, ತುರ್ತಾಗಿ ಬೇಕಾಗಿದ್ದಾರೆ ಅಂತ ಟ್ವೀಟ್ ಮೂಲಕವೇ ರಾಜ್ಯ ಬಿಜೆಪಿಗರ ಕಾಲನ್ನ ಎಳೆದಿದೆ ಕಾಂಗ್ರೆಸ್.